ಎಸ್, ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಭೂ ವರಹನಾಥ ಕಲ್ಲಾಳಿಯಲ್ಲಿ ವರಹ ಜಯಂತಿಯ ಸಂಭ್ರಮ ಹರಿದು ಬಂದಂತಹ ಭಕ್ತ ಸಾಗರ. ಭೂ ವರಹ ಸ್ವಾಮಿಗೆ ವಿಶೇಷ ಅಭಿಷೇಕ, 58 ವಿವಿಧ ಬಗೆಯ ಹೂವುಗಳಿಂದ ಪುಷ್ಪಾಭಿಷೇಕ, ಅಪೂರ್ವ ನೋಟವನ್ನು ಕಣ್ತುಂಬಿಕೊಂಡಂತಹ ಭಕ್ತರು ವೇದ ಬ್ರಹ್ಮ ಶ್ರೀ ಶ್ರೀನಿವಾಸ ರಾಘವನ್ ಮತ್ತು ನಾಗೇಶ್ ರಾವ್ ಅವರ ನೇತೃತ್ವದಲ್ಲಿ ನಡೆದಂಥ ವಿಶೇಷ ಅಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮಗಳು. KR ಪೇಟೆ ತಾಲೂಕಿನ ಭೂ ವರಹನಾಥ ಕಲ್ಲಹಳ್ಳಿಯ ಬಳಿ ಹೇಮಾವತಿ ನದಿಯ ತಟದಲ್ಲಿ ಭೂದೇವಿ ಸಮೇತವಾಗಿ ನೆಲೆಸಿರುವಂತಹ ವರಹನಾಥ ಸ್ವಾಮಿ ಜಯಂತಿ ಸಂಭ್ರಮ ವರ್ಷಕ್ಕೊಮ್ಮೆ ನಡೆಯುವ ಅಪರೂಪದ ಕಾರ್ಯಕ್ರಮ. 15 ಅಡಿ ಎತ್ತರದ ಕೃಷ್ಣ ಶಿಲೆಯಲ್ಲಿ ಅರಳಿರುವ ಭೂದೇವಿ ಸಮೇತವಾಗಿ ನೆಲೆ ನಿಂತಹ ಆಶೀರ್ವದಿಸುತ್ತಿರುವ ವರಹನಾಥ ಸ್ವಾಮಿಗೆ 1000 ಲೀಟರ್ ಹಾಲು, 500 ಲೀಟರ್ ಕಬ್ಬಿನ ಹಾಲು, 100 ಲೀಟರ್ ಎಳನೀರು, 21 ಕೆಜಿ ಜೇನುತುಪ್ಪ, ಶ್ರೀಗಂಧ, ಅರಿಶಿಣ, ಕುಂಕುಮದಿಂದ ಸ್ವಾಮಿಗೆ ಅಭಿಷೇಕ, ವಿವಿಧ ಬಗೆಯ 58 ಬಗೆಯ ವಿಶೇಷ ಹೂವುಗಳು, ಜವನ ಪತ್ರೆಗಳು, ತುಳಸಿ ಪಾರಿಜಾತ ಪುಷ್ಪಗಳು ಸೇರಿದಂತೆ ವಿವಿಧ ಹೂವುಗಳಿಂದ ಭಗವಂತನಿಗೆ ನಡೆದ ಪುಷ್ಪಾಭಿಷೇಕ. ವರಹ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತರಿಗೆ ಉಚಿತ ಪ್ರಸಾದ ವ್ಯವಸ್ಥೆ, ಯಾವುದೇ ಗಲಾಟಿ ಗದ್ದಲಗಳಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ನಡೆದಂತಹ ಕಾರ್ಯಕ್ರಮ ಇದು. ರಾಜ್ಯದ ನಾನಾ ಬಗೆಗಳಿಂದ ಆಗಮಿಸಿದಂತಹ ಸಹಸ್ರಾರು ಭಕ್ತರಿಂದ ವರಹನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಮಾಡಲಾಯಿತು. ಜನಸಾಗರದಿಂದ ತುಂಬಿ ತುಳುಕಿದಂತಹ ಶ್ರೀ ಕ್ಷೇತ್ರ, ಅಚ್ಚುಕಟ್ಟಾದ ವ್ಯವಸ್ಥೆಗೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾವಿರ ಲೀಟ್ರ್ ಹಾಲು, 500 ಲೀಟ್ರ್ ಕಬ್ಬಿನ ಹಾಲು, 100 ಲೀಟ್ರ್ 100 ಲೀಟ್ರ್ ಎಳ್ನೀರು ಮತ್ತು 58 ಬಗೆ ಹೂವುಗಳನ್ನು ಭಗವಂತನಿಗೆ ಅಭಿಷೇಕ ಮಾಡಿದ್ದೇವೆ. ಇವತ್ತು ಹುಟ್ಟಬ್ಬ ಆದ್ದರಿಂದ 58 ಬಗೆ ಹೂವನ್ನು ಅಭಿಷೇಕ ಮಾಡಿರೋದು. ಎಲ್ಲ ಅತ್ಯಂತ ಶ್ರೇಷ್ಠವಾದ ಹೂವುಗಳನ್ನು ತೊಗೊಂಡ್ಬಂದು ಭಕ್ತರು ಮಾಡಿದ್ದಾರೆ. ಪ್ರತಿ ವರ್ಷವೂ ಹೀಗೆ ನಡೀತದೆ. ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲ ಉಚಿತ ಪ್ರಸಾದ ವ್ಯವಸ್ಥೆ ಇಲ್ಲ. ಮತ್ತು ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಉಚಿತ ಪ್ರಸಾದ ವ್ಯವಸ್ಥೆ ಇದೆ. ಮುಖ್ಯವಾಗಿ ಪ್ರಸಾದ ತೊಗೊಂಡ್ಮೇಲೆ ಅವ್ರು ಭಕ್ತ ದೇವಸ್ಥಾನಕ್ಕೆ ಬರ್ಬೋದು, ತೊಂದರೆ ಇಲ್ಲ. ಯಾಕೆಂದರೆ ಹಸುವಾಗಿರುತ್ತೆ ಇಲ್ಲಿ. ಇಲ್ಲಿ ಭಗವಂತನಿಗೆ ತುಂಬ ಸಂತೋಷವಾಗೋದು ಪ್ರಸಾದ ನಿವೇದನೆ ಮಾಡಿದರೆ. ಭಕ್ತರು ಪ್ರಸಾದ ತೊಗೊಂಡ್ರೆ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಅದಕ್ಕಾಗಿ ಇವತ್ತು ಈ ಸಾರಿ 2 ಬಗೆ ಸ್ವೀಟು, 3 ಬಗೆ ವಿವಿಧ ಅನ್ನಗಳನ್ನು ಮಾಡಿ ಭಗವಂತನಿಗೆ ನಿವೇದನೆ ಮಾಡಿ ಹಂಚ್ತಾ ಇದ್ದೀವಿ. ಇವತ್ತು ಸಾಯಂಕಾಲ ತನಕ ಹಂಚ್ತೀವಿ, ಜನ ಬರ್ತಾರೆ. ಅದೆಲ್ಲ ಭಕ್ತರ ಸಹಕಾರ. ಅಲ್ಲ, ಈ ಬಾರಿ ಏನು ಭಾಳ ವಿಶೇಷವಾಗಿದೆಯಲ್ಲ ವರಹ ಜಯಂತಿ ಕಾರ್ಯಕ್ರಮ? ವರಹ ಜಯಂತಿ ಕಾರ್ಯಕ್ರಮ ವಿಶೇಷ ಅಂದರೆ ಈ ಸಾರಿ ಮುಖ್ಯವಾಗಿ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಒಂದು ಗುರುಕುಲ ಆರಂಭ ಮಾಡಬೇಕು ಅಂತ ಸ್ವಾಮಿಗಳು ನಿಶ್ಚಯ ಮಾಡಿದ್ದಾರೆ, ಪರಕಾಲ ಗುರುಕುಲ ಅಂತ. ಮತ್ತು ಇಲ್ಲಿ ಮಕ್ಕಳ ಅಭಿವೃದ್ಧಿಗಾಗಿ CBSE ಸ್ಕೂಲನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸ್ವಾಮಿಗಳು. ಅದನ್ನು ಈ ವರ್ಷ ಅಂದರೆ 2020 ಶುರು ಮಾಡ್ತೀವಿ. ಇಲ್ಲಿ ಲೋಕಲ್ ನಮ್ಮ ಕ್ಷೇತ್ರದ MLA ಸಹ ತುಂಬ ಸಹಕಾರ ನೀಡಿದ್ದಾರೆ. ಎಲ್ಲ ಪ್ರತಿಯೊಂದು ವಿಚಾರಕ್ಕೂ ಅವರು ಸಹಕಾರ ನೀಡಿದ್ರಿಂದ ನಾವೆಲ್ಲವೂ ಮಾಡ್ತೀವಿ ಅನ್ನೋ ಭರವಸೆ ಇದೆ. ಮುಂದೂ ಅವರು ಅದೇ ರೀತಿ ಸಹಕಾರ ನೀಡ್ತಾರೆ. ತಮ್ಮ ಹೆಸರು? ಶ್ರೀನಿವಾಸ ರಾಘವನ್, ಟ್ರಸ್ಟಿ, ಶ್ರೀ ಭೂವರಹ ಸ್ವಾಮಿ ಟೆಂಪಲ್ ಟ್ರಸ್ಟ್. ಎಸ್, ಬೆಳಗಾವಿ ಜಿಲ್ಲೆಯ ದರೂರು ಗ್ರಾಮದಲ್ಲಿ ಮುಂದುವರೆದಂತಹ ರೈತರ ಹೋರಾಟ. ಮರಳಿನಲ್ಲಿ ಸ್ನಾನ ಮಾಡಿ ಬತ್ತಿದ ನದಿಯಲ್ಲಿ ದೀರ್ಘದಂಡ ನಮಸ್ಕಾರ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. 2 ದಿನಕ್ಕೆ ಕಾಲಿಟ್ಟ ಕೃಷ್ಣಾ ನದಿ ನೀರಿನ ಹೋರಾಟ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ನಿಂದ ನೀರು ಹರಿಸುವಂತೆ ಆಗ್ರಹಿಸಿ ನಡೆಸುತ್ತಿರುವಂಥ ಒಂದು ಹೋರಾಟ ಇದು. ಕಳೆದ 2 ತಿಂಗಳಿನಿಂದ ಬತ್ತಿ ಹೋಗಿರುವಂಥ ಕೃಷ್ಣಾ ನದಿ ಇದು. ಹೆಚ್ಚಿದ ನೀರಿನ ಬವಣೆಗೆ ಬಸವಳಿದ ರೈತರ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ರಾಯಭಾಗ ಅಥಣಿ ತಾಲೂಕಿನಲ್ಲಿ ಹನಿ ನೀರಿಗೂ ತತ್ವಾರ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ.
ನೀರ್ ಬರ್ಲಿ ಪಾ ಹೊಳಗಿ ಏನು ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ವಾರ್ಡ್ ನಂಬರ್ 27 ಸಾರ್ವಜನಿಕರಿಗೆ ಶ್ರೀ ರವಿ ಬಡಕಂಬಿ ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ ಟ್ಯಾಂಕರ್ನ ಮೂಲಕ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಫೋಟೋದಲ್ಲಿ ಹೇಗೆ ಅಲ್ಲಿನ ಸಾರ್ವಜನಿಕರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ರವಿ ಬಡಕಂಬಿ ಅವರು ತಮ್ಮ ಸ್ವಂತ ದುಡ್ಡಿನಿಂದ ಒಂದು ಟ್ಯಾಂಕರ್ ನೀರನ್ನು ತರಿಸಿ ಅಲ್ಲಿನ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಸ್, ಈ ನೀರಿನ ಒಂದು ಪರದಾಟ ನೋಡೋದಾದ್ರೆ ಈ ಕಡೆ ಕೃಷ್ಣಾ ನದಿಗೆ ನೀರು ಬಿಡುವಂತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಮನವಿಯನ್ನ ಕೊಟ್ಟಿರುವಂಥದ್ದು. ಕೃಷ್ಣಾ ನದಿ ತೀರದ ಜನರು ನೀರಿಲ್ಲದೆ ಕಳೆದ 1 ನೀರಿಗಾಗಿ ಪರದಾಡ್ತಿದ್ದು, ರೈತರು ತಮ್ಮ ದಿನಂಪ್ರತಿ ಕೆಲಸ ಕಾರ್ಯಗಳನ್ನ ಬಿಟ್ಟು ನೀರಿಗಾಗಿ ಪರದಾಡಬೇಕಾಗಿದೆ. ಈ ಕಷ್ಟಗಳನ್ನು ಬಗೆಹರಿಸಿ ಕೃಷ್ಣಾ ನದಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರಾಜ್ಯಸಭಾ ಸದಸ್ಯರಾದಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಲಾಗಿದೆ. ಆದಷ್ಟು ಬೇಗ ನೀರು ಬಿಡುವಂತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿ ಸದ್ಯ ಉತ್ತರ ಕರ್ನಾಟಕ ಭಾಗದ ರೈತರು ನೀರಿಲ್ಲದೆ ಕಳೆದ 1 ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆದಷ್ಟು ಬೇಗನೆ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ ವಿಧಾನ ಪರಿಷತ್ತು ಸದಸ್ಯರಾದಂತಹ ಮಹಾಂತೇಶ ಕವಟಗಿಮಠ, ಶಾಸಕರಾದಂತಹ ಪಿ ರಾಜೀವ, ಶಶಿಕಲಾ ಜೊಲ್ಲೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ. ಎಸ್, ಇಲ್ಲೊಂದು ರಸ್ತೆ ಕಾಮಗಾರಿ ಕೆಲಸ ಒಂದು ನಡೆದಿದೆ. ಈ ರಸ್ತೆ ಕಾಮಗಾರಿ ಕೆಲಸವನ್ನು ನೀವು ನೋಡಿದ್ರೆ ನಿಜಕ್ಕೂ ಮುಖದಲ್ಲಿ ಒಂದು ಮಂದಹಾಸ ಕಾಣಿಸುತ್ತೆ. ಯಾಕಂದರೆ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು, ಏನು ರಸ್ತೆ ಮಧ್ಯದಲ್ಲೇ ಒಂದು ಎಲೆಕ್ಟ್ರಿಕ್ ಪೋಲನ್ನು ನೆಟ್ಟಿರುವಂಥದ್ದು, ಯಾವ ರೀತಿಯಾದಂಥ ಒಂದು ರಸ್ತೆ ಕಾಮಗಾರಿ ನಡೆದಿದೆ ಅನ್ನೋದನ್ನು ನಿಜಕ್ಕೂ ನೋಡ್ತಾ ಇದ್ರೆ ನಗು ಬರುತ್ತೆ. ಎಸ್, ಇದು ನಡೆದಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶೇಡ್ಬಾಳ ಪಟ್ಟಣ ಕೋನನಕೋಡೆ ಈ ಭಾಗದಲ್ಲಿ ನಡೆದಿರುವಂಥ ಒಂದು ರಸ್ತೆ ಕಾಮಗಾರಿ. ಈ ರಸ್ತೆ ಕಾಮಗಾರಿಯನ್ನು ನಡೆಸಿದಂಥ ಅಧಿಕಾರಿಗಳು ಇದ್ರ ಮೇಲೆ ಒಂದು ಸೂಕ್ತವಾದ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಈ ಒಂದು ಫೋಟೋ ಈ ಸದ್ಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹೌದು, ರಸ್ತೆ ಮಧ್ಯೆ ವಿದ್ಯುತ್ ಕಂಬವಿದ್ರೂ ಸಹ ಕಾಮಗಾರಿ ನಡೆಸಿ ಅಪಹಾಸ್ಯಕ್ಕೀಡಾದ ಒಂದು ಘಟನೆ ಈ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶೇಡ್ಬಾಳ ಪಟ್ಟಣದ ಕೋನನಕೋಡಿಯಲ್ಲಿ ನಡೆದಿದೆ. ಗುತ್ತಿಗೆದಾರನೋರ್ವ ರಸ್ತೆ ಮಧ್ಯೆ ವಿದ್ಯುತ್ ಕಂಬ ಇದ್ರೂ ಸಹ ಲೆಕ್ಕಿಸದೆ ರಸ್ತೆ ನಿರ್ಮಾಣ ಮಾಡಿ ಮುಗಿಸಿ ಅಪಹಾಸ್ಯಕ್ಕೆ ಗುರಿಯಾಗಿದ್ದಾನೆ. ನೀವು ದಾರಿ ತಪ್ಪಿದ ಮಗ ಸಿನಿಮಾ ನೋಡಿರ್ಬೋದು, ಆ ಬಗ್ಗೆ ಕೇಳಿರಬಹುದು. ಆದರೆ ಇಲ್ಲೊಬ್ಬ ಗುತ್ತಿಗೆದಾರ ತನ್ನ ರಸ್ತೆ ಕಾಮಗಾರಿಯ ದಾರಿಯನ್ನೇ ತಪ್ಪಿ ಕಾಮಗಾರಿ ಮಾಡಿ ಮುಗಿಸಿದ್ದಾನೆ. ರಸ್ತೆ ಮಧ್ಯೆ ವಿದ್ಯುತ್ ಕಂಬವನ್ನು ಲೆಕ್ಕಿಸದೆ ಕಾಮಗಾರಿ ಮಾಡಿ ಮುಗಿಸಿದ್ದು ಗುತ್ತಿಗೆದಾರ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಪಟ್ಟಣದ ಪಂಚಾಯತಿಗೆ ಒಳಪಡುವ ಕೋನನವಾಡಿಯಿಂದ ಕೊಲ್ಲಾಳದವರೆಗೆ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ರಸ್ತೆ ಮಧ್ಯದಲ್ಲಿ ವಿದ್ಯುತ್ ಕಂಬವನ್ನು ಲೆಕ್ಕಿಸದೆ ರಸ್ತೆ ಕಾಮಗಾರಿ ಮಾಡಿ ಮುಗಿಸಿದ್ದಾನೆ. ಈ ರಸ್ತೆ ಕಾಮಗಾರಿ ಅಪಹಾಸ್ಯಕ್ಕೀಡಾಗಿದ್ದು ಗುತ್ತಿಗೆದಾರನಿಗೊಂದು ಸಲಾಂ ಎಂದು ಬರೆದ ಪೋಸ್ಟ್ ಈಗ ಎಲ್ಲೆಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಈ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ತಮಗೆ ಸಂಬಂಧಿಸಿಲ್ಲ ಎಂದು ಉತ್ತರ ಕೊಡುತ್ತಿದ್ದಾರೆ ಎಂದು ಸ್ಥಳೀಯರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ರಸ್ತೆ ಕಾಮಗಾರಿ ಕೂಡ ಕಳಪೆ ಮಟ್ಟದಾಗಿದ್ದು ರಸ್ತೆ ಮಧ್ಯೆ ಇರುವಂತಹ ವಿದ್ಯುತ್ ಕಂಬ ಇರುವುದರಿಂದ ರಾತ್ರಿ ಅಪಘಾತ ಆಗುವ ಸಂಭವ ಹೆಚ್ಚಿದೆ. ಹೊಸದಾಗಿ ಈ ದಾರಿಯಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಅಪಘಾತ ಸಂಭವಿಸೋದು ಖಚಿತ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ರಸ್ತೆ ಮಧ್ಯೆ ಇರುವಂತಹ ವಿದ್ಯುತ್ ಕಂಬವನ್ನು ತೆರವುಗೊಳಿಸಬೇಕು, ಇಲ್ಲವೇ ವಿದ್ಯುತ್ ಕಂಬದ
ಪಕ್ಕದ ಬದಿಯಲ್ಲಿ ರಸ್ತೆಯನ್ನ ಮರು ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಬಾರಾಗ ಬಾ.